ರಾಮಚಂದ್ರ ಸ್ವಾಮೀಜಿಯವರು ಇದೀಗ ಮುಖ್ಯಮಂತ್ರಿ ಮಾಡಬೇಕಂತ ಹೇಳಿ ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡ ಇರುವಂತದ್ದು. ಹಾಗಾದ್ರೆ ಈ ರಾಜ್ಯದಲ್ಲಿ ಒಕ್ಕಲಿಗರು ಬಿಟ್ಟರೆ ಬೇರೆ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದ? ಎಷ್ಟು ಮಟ್ಟಿಗೆ ಒಬ್ಬರು ಸ್ವಾಮೀಜಿಯವರು ಒಂದು ಹೈಕಮಾಂಡ್ಗೆ ಪರೋಕ್ಷಕ್ಕೆ ಒತ್ತಡ ಹಾಕುವುದು ಎಷ್ಟು ಮಟ್ಟಿಗೆ ಸರಿ? ಒತ್ತಡ ಅಲ್ಲ, ಅದು ಅದೊಂದು ಮನವಿ ಅಷ್ಟೇನೆ. ನಮ್ಮ ಸಮಾಜದ ಒಬ್ಬ ನಾಯಕ ಈ ಪಕ್ಷವನ್ನು ಕಷ್ಟಕಾಲದಲ್ಲಿ ಅಧ್ಯಕ್ಷಗಿರಿಯನ್ನು ವಹಿಸಿ ಚೆನ್ನಾಗಿ ಮುನ್ನಡೆಸಿದ್ದಾರೆ, ಅದಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಮ್ಮ ಸ್ವಾಮೀಜಿಯವರು ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಬ್ಲ್ಯಾಕ್ ಮೇಲ್ ಅಲ್ಲ ಅಂತ ಹೇಳ್ತೀರಾ? ಯಾವುದು ಬ್ಲ್ಯಾಕ್ ಮೇಲ್ ಅಲ್ಲ. ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹಳೆಯ ನಾಯಕ ಸಿದ್ದರಾಮಯ್ಯನವರ 5 ವರ್ಷದ ಕಾರ್ಯವೈಖರಿಯನ್ನು ಕೂಡ ಮೆಲುಕಾಕಿದ್ದಾರೆ. ಸಿದ್ದರಾಮಯ್ಯನವರು ಆದಿಯಾಗಿ, ಖರ್ಗೆ ಆದಿಯಾಗಿ, ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕಲ್ಪಿಸಿಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ನೀವು ಮಾಡಲೇಬೇಕು, ಮಾಡದೇ ಇದ್ರೆ ಅದು ನಮ್ಮ ಸಮಾಜದಿಂದ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿರುವುದು ಎಷ್ಟು ಮಟ್ಟಿಗೆ ಸರಿ? ಆ ತರ ಯಾವುದು ಆಗಿಲ್ಲ, ಆ ತರ ಸಂಘರ್ಷಕ್ಕೆ ಏನು ಎಡೆ ಮಾಡಿಕೊಟ್ಟಿಲ್ಲ, ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಯ್ತು ಹೈಕಮಾಂಡ್ಗೆ, ಅದನ್ನು ಮಾಡಿದ್ದಾರೆ ಅಷ್ಟೇ. ನೀವು ಕೂಡ ಪ್ರಬಲ ಒಕ್ಕಲಿಗ ನಾಯಕ ಹೌದು, ಈಗ ಶಾಸಕ ಕೂಡ ಹೌದು, ತಾವು ಡಿ ಕೆ ಶಿ ಪರವಾಗಿದ್ದೀರಾ? ನಾನು ಸಹಜವಾಗಿ ನಮ್ಮ ಜಿಲ್ಲೆಯ ನಾಯಕರು, ನಾನು ಇರಲೇಬೇಕಲ್ವಾ. ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ರು ಕೂಡ ತಾವು ಒಪ್ಕೊಂತೀರಾ? ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿದ್ದೇವೆ. ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ಕೈಗೊಂಡ್ರು ಕೂಡ ನಿಮ್ಮ ಸಮಾಜ ಅದಕ್ಕೆ ಬದ್ಧವಾಗಿರುತ್ತಾ? ಎಲ್ಲರೂ ಬದ್ಧವಾಗಿರ್ಬೇಕು. ಇವರು ಹೇಳಿದ್ರು ಅವ್ರು ಬದ್ಧ ಇರಬೇಕು, ಆ ಸಮಾಜ ಮಾಡಿದ್ರು ಈ ಸಮಾಜ ಬದ್ಧ ಇರಬೇಕು. ಯಾರು ಇಲ್ಲಿ ಏನು ದೊಡ್ಡವರಲ್ಲ, ಹೈಕಮಾಂಡೇ ಅಂತಿಮ ತೀರ್ಮಾನ. ಎಸ್, ಥ್ಯಾಂಕ್ ಯು. ಇದು ಶಾಸಕ ಬಾಲಕೃಷ್ಣ ಅವರ ಅಭಿಪ್ರಾಯ. ಇಲ್ಲಿ ಹೈಕಮಾಂಡೇ ಅಂತಿಮ ತೀರ್ಮಾನ, ಯಾರು ಕೂಡ ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಸ್ವಾಮೀಜಿಯವರು ಸಮುದಾಯದ ಪರವಾಗಿ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಲಿ, ಅವರು ಪಕ್ಷಾಧ್ಯಕ್ಷರಾಗಿದ್ರು, ಹಾಗಾಗಿ ನಾವು ಅವರು ಮನವಿಯನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸ್ವಾಮೀಜಿಯವರು ಇದೀಗ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡ ಇರುವಂತದ್ದು. ಹಾಗಾದ್ರೆ ಈ ರಾಜ್ಯದಲ್ಲಿ ಒಕ್ಕಲಿಗರು ಬಿಟ್ಟರೆ ಬೇರೆ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದ? ಎಷ್ಟು ಮಟ್ಟಿಗೆ ಒಬ್ಬರು ಸ್ವಾಮೀಜಿಯವರು ಒಂದು ಹೈಕಮಾಂಡ್ಗೆ ಪರೋಕ್ಷಕ್ಕೆ ಒತ್ತಡ ಹಾಕುವುದು ಎಷ್ಟು ಮಟ್ಟಿಗೆ ಸರಿ? ಒತ್ತಡ ಅಲ್ಲ, ಅದೊಂದು ಮನವಿ ಅಷ್ಟೇನೆ. ನಮ್ಮ ಸಮಾಜದ ಒಬ್ಬ ನಾಯಕ ಈ ಪಕ್ಷವನ್ನು ಕಷ್ಟಕಾಲದಲ್ಲಿ ಅಧ್ಯಕ್ಷಗಿರಿಯನ್ನು ವಹಿಸಿ ಚೆನ್ನಾಗಿ ಮುನ್ನಡೆಸಿದ್ದಾರೆ, ಅದಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಮ್ಮ ಸ್ವಾಮೀಜಿಯವರು ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದೆ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಬ್ಲ್ಯಾಕ್ ಮೇಲ್ ಅಲ್ಲ ಅಂತ ಹೇಳ್ತೀರಾ? ಯಾವುದು ಬ್ಲ್ಯಾಕ್ ಮೇಲ್ ಅಲ್ಲ. ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹಳೆಯ ನಾಯಕ ಸಿದ್ದರಾಮಯ್ಯನವರ 5 ವರ್ಷದ ಕಾರ್ಯವೈಖರಿಯನ್ನು ಕೂಡ ಮೆಲುಕಾಕಿದ್ದಾರೆ. ಸಿದ್ದರಾಮಯ್ಯನವರ ಆದಿಯಾಗಿ, ಖರ್ಗೆ ಆದಿಯಾಗಿ, ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕಲ್ಪಿಸಿಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ನೀವು ಮಾಡಲೇಬೇಕು, ಮಾಡದೇ ಇದ್ರೆ ಅದು ನಮ್ಮ ಸಮಾಜದಿಂದ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿರುವುದು ಎಷ್ಟು ಮಟ್ಟಿಗೆ ಸರಿ? ಆ ತರ ಯಾವುದೂ ಆಗಿಲ್ಲ, ಆ ತರ ಸಂಘರ್ಷಕ್ಕೆ ಏನು ಎಡೆ ಮಾಡಿಕೊಟ್ಟಿಲ್ಲ, ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಯ್ತು ಹೈಕಮಾಂಡ್ಗೆ, ಅದನ್ನು ಮಾಡಿದ್ದಾರೆ ಅಷ್ಟೇ. ನೀವು ಕೂಡ ಪ್ರಬಲ ಒಕ್ಕಲಿಗ ನಾಯಕ ಹೌದು, ಈಗ ಶಾಸಕ ಕೂಡ ಹೌದು, ತಾವು ಡಿ ಕೆ ಶಿ ಪರವಾಗಿದ್ದೀರಾ? ನಾನು ಸಹಜವಾಗಿ ನಮ್ಮ ಜಿಲ್ಲೆಯ ನಾಯಕರು, ನಾನು ಇರಲೇಬೇಕಲ್ವಾ. ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ರು ಕೂಡ ತಾವು ಒಪ್ಕೊಂತೀರಾ? ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿದ್ದೇವೆ. ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ಕೈಗೊಂಡ್ರು ಕೂಡ ನಿಮ್ಮ ಸಮಾಜ ಅದಕ್ಕೆ ಬದ್ಧವಾಗಿರುತ್ತಾ? ಎಲ್ಲರೂ ಬದ್ಧವಾಗಿರ್ಬೇಕು. ಇವರು ಹೇಳಿದ್ರು ಅವ್ರು ಬದ್ಧ ಇರಬೇಕು, ಆ ಸಮಾಜ ಮಾಡಿದ್ರು ಈ ಸಮಾಜ ಬದ್ಧ ಇರಬೇಕು. ಯಾರು ಇಲ್ಲಿ ಏನು ದೊಡ್ಡವರಲ್ಲ, ಹೈಕಮಾಂಡೇ ಅಂತಿಮ ತೀರ್ಮಾನ. ಎಸ್, ಥ್ಯಾಂಕ್ ಯು. ಇದು ಶಾಸಕ ಬಾಲಕೃಷ್ಣ ಅವರ ಅಭಿಪ್ರಾಯ. ಇಲ್ಲಿ ಹೈಕಮಾಂಡೇ ಅಂತಿಮ ತೀರ್ಮಾನ, ಯಾರು ಕೂಡ ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಸ್ವಾಮೀಜಿಯವರು ಸಮುದಾಯದ ಪರವಾಗಿ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಲಿ, ಅವರು ಪಕ್ಷಾಧ್ಯಕ್ಷರಾಗಿದ್ರು, ಹಾಗಾಗಿ ನಾವು ಅವರು ಮನವಿಯನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.